ಮಲ್ಲಿಕಾರ್ಜುನ್ ಖರ್ಗೆ ರಾಜ್ಯ ಹಾಗೂ ರಾಷ್ಟ್ರ ರಾಜಕಾರಣದಲ್ಲಿ ಕಾಂಗ್ರೆಸ್ನಲ್ಲಿರುವ ಹಿರಿಯ ನಾಯಕರಲ್ಲಿ ಒಬ್ಬರು. ಕಾಂಗ್ರೆಸ್ಗೆ ತನ್ನದೇ ಆದ ಕೊಡುಗೆ ಕೊಟ್ಟಿರುವ ಖರ್ಗೆ ಈಗ ರಾಷ್ಟ್ರ ಕಾಂಗ್ರೆಸ್ ಚುಕ್ಕಾಣಿ ಹಿಡಿಯಲು ಸನ್ನದ್ಧರಾಗಿ ನಿಂತಿದ್ದಾರೆ. ಕಳೆದ 24 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷವನ್ನು ಅಳಿದು ಗಾಂಧಿ ಕುಟುಂಬ ಅಂದರೆ ಸೋನಿಯಾ ಗಾಂಧಿ ಬಳಿಕ ರಾಹುಲ್ ಗಾಂಧಿ. ಆದರೆ ಯಾವಾಗ ಪಕ್ಷ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ದುಸ್ಥಿತಿಗೆ ಬಂದು ತಲುಪಿತೋ ಆಗ ಎಚ್ಚೆತ್ತ ಕಾಂಗ್ರೆಸ್ ಹಿರಿಯ ನಾಯಕರ ಪಡೆ. ಗಾಂಧಿ ಕುಟುಂಬವೇ ಮುಂದುವರೆದರೆ ಅಧಿಕಾರ ಹಿಡಿಯೋದು ಒತ್ತಟ್ಟಿಗಿರಲಿ, ಪಕ್ಷವೇ ಮುಗಿದು ಹೋಗಬಹುದು ಎಂಬ ಆತಂಕ ವ್ಯಕ್ತಪಡಿಸಿದರು. ಅದಾದ ಬಳಿಕ ಹಲವು ನಾಯಕರು ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದು ಇತಿಹಾಸ. ಈ ಎಲ್ಲ ಬೆಳವಣಿಗೆಗಳ ಬಳಿಕ ಎಚ್ಚೆತ್ತಿರುವ ಕಾಂಗ್ರೆಸ್ 24 ವರ್ಷಗಳ ಬಳಿಕ ಗಾಂಧಿಯೇತರರಿಗೆ ಎಐಸಿಸಿ ಚುಕ್ಕಾಣಿ ನೀಡಲು ಹೊರಟಿದೆ. ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದ ಚುನಾವಣೆ ರೇಸ್ನಲ್ಲಿ ಇರುವ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಶಶಿ ತರೂರ್ ಇಬ್ಬರು ಘಟಾನುಘಟಿಗಳೇ. ಆದರೆ ಮಲ್ಲಿಕಾರ್ಜುನ ಖರ್ಗೆ ಚುನಾವಣಾ ರಾಜಕೀಯದ ಅನುಭವವನ್ನು ಹೆಚ್ಚು ಹೊಂದಿರುವವರು, ಅಲ್ಲದೆ ಗಾಂಧಿ ಕುಟುಂಬಕ್ಕೆ ಅತ್ಯಾಪ್ತರು ಕೂಡ. ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಆಯ್ಕೆ ಬಹುತೇಕ ಖಚಿತ. ಹಾಗಾದರೆ ಮಲ್ಲಿಕಾರ್ಜುನ ಖರ್ಗೆ ಯಾರು? ಅವರ ಹಿನ್ನೆಲೆಯನ್ನ ಸ್ವಲ್ಪ ಗಮನಿಸುವುದಾದರೆ ಕಲಬುರಗಿಯೇ ಅವರ ಕರ್ಮಭೂಮಿ. 1942 ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನಲ್ಲಿ ಜನಿಸಿದ ಮಲ್ಲಿಕಾರ್ಜುನ ಖರ್ಗೆ ಕಲಬುರಗಿಯಲ್ಲಿ ಪ್ರಾಥಮಿಕ ಹಾಗೂ ಉನ್ನತ ಶಿಕ್ಷಣವನ್ನ ಪಡೆದರು. ಬಳಿಕ 1969 ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸೇರ್ಪಡೆಗೊಂಡಿದ್ರು. ಅದಾದ ಬಳಿಕ 1972 ಕಲಬುರಗಿಯ ಗುರುಮಿಟ್ಕಲ್ ಕ್ಷೇತ್ರದಿಂದ ಸ್ಪರ್ಧಿಸ್ತಾರೆ. ಬಳಿಕ ಸತತ 9 ಬಾರಿ ವಿಧಾನಸಭೆಗೆ ಖರ್ಗೆ ಆಯ್ಕೆಯಾಗಿ ದಾಖಲೆ ಬರೆದಿದ್ದಾರೆ. 1972 ಹಿಡಿದು 2009 ಸತತ ಗೆಲುವು ದಾಖಲಿಸಿದ್ದಾರೆ. 1980 ಗುಂಡೂರಾವ್ ಕ್ಯಾಬಿನೆಟ್ನಲ್ಲಿ ಆದಾಯ ಸಚಿವರಾಗಿದ್ದರು. 1990 ಬಂಗಾರಪ್ಪ ಕ್ಯಾಬಿನೆಟ್ನಲ್ಲಿ ಸಚಿವರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಬಳಿಕ 2005 ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಕೂಡ ಆಗಿದ್ದರು. 2009 ಕೇಂದ್ರ ಕಾರ್ಮಿಕ ಸಚಿವರಾಗಿ ಸೇವೆ ಸಲ್ಲಿಸಿರುವ ಮಲ್ಲಿಕಾರ್ಜುನ ಖರ್ಗೆ 2013 ಕೇಂದ್ರ ರೈಲ್ವೆ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ. ಚುನಾವಣೆಗೂ ಮುನ್ನ ಸುದ್ದಿಗಾರರ ಜೊತೆ ಮಾತನಾಡಿದ ಖರ್ಗೆ, ಹಿರಿಯ ನಾಯಕರ ಒತ್ತಾಯದ ಮೇರೆಗೆ ಎಐಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದೀನಿ, ಗಾಂಧಿ ಕುಟುಂಬದ ಸಲಹೆಯನ್ನ ಪಡೆಯಲು ಯಾವುದೇ ಹಿಂಜರಿಕೆ ಇಲ್ಲ ಎಂದಿದ್ರು. ಒಳ್ಳೆ ಕೆಲಸ ಇದೆ, ಒಳ್ಳೇದನ್ನ ಮಾಡಿದಾರು ಅಥವಾ ಅವ್ರ ಸಲಹೆಯಿಂದ ನಮ್ಮ ಪಕ್ಷಕ್ಕೆ ಒಳ್ಳೇದಾದ್ರು ಖಂಡಿತವಾಗಿ ಅವ್ರ ಬೆಂಬಲವನ್ನ ನಾನು ಪಡಿತೇನೆ, ಅವ್ರ ಸಲಹೆ ಪಡಿತೇನೆ, ಅವ್ರ ಅಡ್ವೈಸ್ ಪಡಿತೇನೆ. ಇದರಲ್ಲೇ ನಾಚ್ಕೊಳ್ಳೋ ಏನೂ ಇಲ್ಲ. ಯಾರು ನೀವು ಕೊಟ್ಟರು ತಗೊಳ್ತೇನೆ, ಅವ್ರು ಕೊಟ್ಟರು ತಗೊಳ್ತೇನೆ. ಬೇರೆ ಅವರಂತೂ ಈ ಪಕ್ಷಕ್ಕೆ ದುಡಿದಿದ್ದಾರೆ, ಅವರು ಸಲಹೆ ಪಡಿತಕ್ಕಂಥದ್ದು ನನ್ನ ಕರ್ತವ್ಯ ಇದೆ. ಎಲ್ಲಾದರೂ ಯಾಕಂದ್ರೆ 20 ಅಧ್ಯಕ್ಷರಿದ್ರೆ ನೂಕ್ ಅಂಡ್ ಕಾರ್ನರ್ ಅವ್ರಿಗೆ ಗೊತ್ತಿದ್ದಾರೆ, ಯಾರು ಎಲ್ಲಿ ಯಾರಿಂದ ಏನ್ ಕೆಲಸ ತಕ್ಕೊಳ್ಬೇಕು, ಯಾರಿಂದ ಏನ್ ನಾವು ಮಾಡಬೇಕು, ಪಕ್ಷದಲ್ಲಿ ಯೂನಿಟಿ ಇಡಕ್ಕೆ ಏನ್ ಮಾಡಬೇಕು, ಇದೆಲ್ಲ ನಾ ಕಲಿಬೇಕಾಗಿದೆ, ಅದನ್ನ ಮಾಡೋಣ. ಅದರಲ್ಲಿ ಏನಿದೆ ಒಟ್ಟಿನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅಧಿಕಾರ ಕೇರಿದ್ರು ಗಾಂಧಿ ಕುಟುಂಬದ ಕೈಗೊಂಬೆಯಾಗ್ತಾರಾ ಅಥವಾ ಸ್ವತಂತ್ರವಾಗಿ ಪಕ್ಷವನ್ನ ಸಂಘಟಿಸ್ತಾರಾ ಅನ್ನೋದು ಸದ್ಯಕ್ಕಿರುವ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕ ತಕ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.